विद्यां बुद्धिं श्रियं बलम् आयुष्यं तेज आरोग्यं देहि मे जगदीश्वर देहि सौभाग्यं आरोग्यं देहि देवी परम सुखं विद्यावन्तं यशस्वन्तं लक्ष्मीवन्तं जनं कुरु सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते शरणागत दीनार्थ पैत्राणपरायणे सर्वस्यार्त्यरे देवी नारायणी नमोऽस्तुते गतं पापं गतं दुःखं गतं दारिद्र्यमेव च आगताः सुखसम्पत्तिः पुण्या च तव दर्शनात् गिरिजा प्रसन्न रामेश्वर स्वामिने नमः ಎಲ್ಲರೂ ಶ್ರದ್ಧಾವಂತರಿಂದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇವತ್ತಿನ ಶುಭ ದಿವಸ, ಅದರಲ್ಲಿ ಮುಖ್ಯವಾಗಿ ಕಾರ್ತೀಕ ಮಾಸ, ಪರಮೇಶ್ವರನ ಆರಾಧನೆಯನ್ನು ಮಾಡಲಿಕ್ಕೆ ತುಂಬಾ ಶ್ರೇಷ್ಠವಾದಂತದ್ದು. ಆದ್ರಿಂದ ಗಿರಿಜಾ ಕಲ್ಯಾಣೋತ್ಸವನ ಇವತ್ತಿನ ಒಂದು ಶುಭ ದಿವಸ ನಾವು ಮುಖ್ಯವಾಗಿ ನಮ್ಮ ದೇವಾಲಯದಲ್ಲಿ ಶಾಸ್ತ್ರೀಯವಾಗಿ ಸಂಪನ್ನ ಮಾಡಿದ್ದೇವೆ. ಎಲ್ಲರೂ ಕೂಡ ಶ್ರದ್ಧಾವಂತರಿಂದ ಈ ಒಂದು ಉನ್ನತವಾದಂತಹ ಕಾಲದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮಾಡಿರುವಂತಹ ಗಿರಿಜಾ ಕಲ್ಯಾಣೋತ್ಸವದಿಂದ ಗಿರಿಜಾ ಪರಮೇಶ್ವರರು ಸುಪ್ರಸನ್ನರಾಗಬೇಕು. ಅವರ ಪೂರ್ಣ ಕೃಪೆಯಿಂದ ಇವತ್ತು ಶುಭ ದಿವಸ ಇಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಸಮಸ್ತ ಭಕ್ತವೃಂದದವರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ದೀರ್ಘಾಯುಷ್ಯ ಮನಃಶಾಂತಿ ಪ್ರಾಪ್ತಿಯಾಗಬೇಕು. ಕಲ್ಯಾಣ ಅಂದ್ರೆ ಮಂಗಳ ಅಂತ ಅರ್ಥ. ಅದರಿಂದ ಗಿರಿಜಾ ಕಲ್ಯಾಣವನ್ನು ಮಾಡುವುದರಿಂದ ಜೀವನದಲ್ಲಿ ಬರುವಂತಹ ಎಲ್ಲಾ ರೀತಿಯ ಅಮಂಗಲಗಳು ವೃತ್ತಿಯಾಗಿ ಸನ್ಮಂಗಲ ಪ್ರಾಪ್ತಿಯಾಗ್ತದೆ. ವಿವಾಹಾರ್ಥಿಗಳಿಗೆ ವಿವಾಹ ಸೌಭಾಗ್ಯ, ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ ಸೌಭಾಗ್ಯ, ಧನಾರ್ಥಿಗಳಿಗೆ ಸಂಪತ್ತು, ಹಾಗೆ ಪುತ್ರಾರ್ಥಿಗಳಿಗೆ ಸಂತಾನ, ಹೀಗೆ ಎಲ್ಲಾ ರೀತಿಯ ಸೌಭಾಗ್ಯವೂ ಕೂಡ ಸಕಾಲಕ್ಕೆ ಸರಿಯಾಗಿ ಗಿರಿಜಾ ಕಲ್ಯಾಣೋತ್ಸವದಿಂದ ಪ್ರಾಪ್ತಿಯಾಗ್ತದೆ. ಮಾಡಿರುವಂತಹ ಗಿರಿಜಾ ಕಲ್ಯಾಣೋತ್ಸವದಿಂದ ಪರಮೇಶ್ವರ ಮತ್ತು ಪಾರ್ವತಿಯರ ಅನುಗ್ರಹದಿಂದ ಜಗತ ಪಿತರವೊಂದೇ ಪಾರ್ವತಿ ಪರಮೇಶ್ವರರು ಅಂದ್ರೆ ಪ್ರಪಂಚಕ್ಕೆ ತಂದೆ ತಾಯಿಗಳು ಯಾರು ಅಂತಂದ್ರೆ ಗಿರಿಜಾ ಪರಮೇಶ್ವರರು. ಅಂತ ಗಿರಿಜಾ ಪರಮೇಶ್ವರರ ಪೂರ್ಣ ಕೃಪೆಯಿಂದ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಮನಃಶಾಂತಿ ಪ್ರಾಪ್ತಿಯಾಗಿ ಸಂಕಲ್ಪಿಸಿದಂತಹ ಎಲ್ಲಾ ರೀತಿಯ ಶುಭ ಇಷ್ಟಾರ್ಥಗಳು ಪರಮೇಶ್ವರ ಮತ್ತು ಗಿರಿಜಾ ಪರಮೇಶ್ವರ ಅನುಗ್ರಹದಿಂದ ಪ್ರಾಪ್ತಿಯಾಗಬೇಕು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವಾಗ ನಾವು ಮಹಾಮಂಗಳಾರತಿ ಮಾಡ್ತೇವೆ. ಮಹಾಮಂಗಳಾರತಿ ಆದ್ಮೇಲೆ ಎಲ್ಲರಿಗೂ ಕೂಡ ತೀರ್ಥ ಪ್ರಸಾದ ವಿತರಣೆ ಇರುತ್ತೆ.